ಆದಿ ಅವ್ರನ್ನ ನೋಡಿದ್ರೆ ಯಾವ ಹುಡುಗಂಗ್ ಬೇಕಾದ್ರೆ ಗುಬ್ಬಚ್ಚಿ ತರ ನೋಡ್ಕೊಬೇಕು ಅಂತ ಅನ್ಸುತ್ತೆ. ನಿನ್ಗೇನ ಬಂದಿರೋದು ರೋಗ? ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಿರೋ ನೀನೊಬ್ಬ ಗಂಡ್ಸ. ಏಯ್ ಸುಮ್ನೆ ಬಿಡದ, ನಿನ್ನ ಹೇಳ್ತಾ ಇದೀನಿ. ಏಯ್ ಎದ್ಬಾರಲ್ಲಿ, ಅದೇನ್ ಮಾಡ್ತೀಯ ನೋಡೋಣ ಬಾ. ಮೊದ್ಲು ನೀನು ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೊಬೇಕು ಅನ್ನೋದನ್ನ ತಿಳ್ಕೊ. ಇಲ್ಲ ಅಂದ್ರೆ ನನ್ ಮಗನ ನನ್ ಕೈಲ ಸರ್ಸರಿಯಾವದೇ ತಿಂತೀಯ. ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರು ನಾನೇ ಬಂದು ನಿನ್ ಕೈ ಕಾಲ್ ಮುರಿತೀನಿ, ತಿಳ್ಕೊ. ಹುಷಾರ್ ಇವನ್ಗೆ ಎಷ್ಟು ಹೊಡೆದ್ರು ಅಷ್ಟೇ, ಯಾವತ್ತೂ ಬುದ್ಧಿ ಬರೋದಿಲ್ಲ. ಇವನ್ ಬಿಟ್ಬಿಡಿ, ನನ್ನ ಮನೆ ಕರ್ಕೊಂಡೋಗಿ. ಇನ್ ಮುಂದೆ ಆ ಧ್ಯಾನ ಮುಟ್ಟದಿರ್ಲಿ, ಕೆಟ್ಟ ದೃಷ್ಟಿಲಿ ನೋಡಿದ್ಯೋ. ಹುಷಾರ್ ಬನ್ನಿ ಆದ್ಯವ್ರೆ. ರಿಕು, ಇವತ್ತು ನಮಗೋಸ್ಕರ ಅಂತ ಅನ್ಸುತ್ತೆ, ಮನೇಲಿ ಯಾರೂ ಇಲ್ಲ. ಇದು ಸರಿಯಾದ ಟೈಮ್ ಚೀಕು, ಮಮತಾ ಅವ್ರ ರೂಮಲ್ಲಿ ಏನಾದರೂ ಸಿಗ್ಬೋದಾ ಅಂತ ನೋಡೋಣ ಬಾ. ಸಂಯುಕ್ತ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾರ ಮೇಲೂ ಅನುಮಾನ ಪಡಬಾರ್ದು ಅಂತ. ಅವರೆಷ್ಟು ಇನ್ನೋಸೆಂಟ್ ಅಲ್ವಾ, ಅವ್ರ ಸ್ವಂತ ತಂಗಿನೇ ದೊಡ್ಡ ಕ್ರಿಮಿನಲ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಎಷ್ಟು ಮೋಡಿ ಮಾಡಿರಬೇಕು ಅಮ್ಮ ಅಂತ. ಇಲ್ಲ, ಹುಡುಕ್ಬೇಕು, ನನ್ನ ದೊಡ್ಡಪ್ಪನ ಬಗ್ಗೆ ಏನಾದರೂ ಕ್ಲೂ ಸಿಕ್ಕೇ ಸಿಗತ್ತೆ. ಚಿಕ್ಕು